ಜನರ ಹಿತದೃಷ್ಟಿಯಿಂದ ಪಾದಯಾತ್ರೆ ಮೊಟಕುಗೊಳಿಸಿ ಕಾಂಗ್ರೆಸ್ ಪಾದಯಾತ್ರೆ ನಿಲ್ಲಿಸಿ ಅಂತ ಎಸ್ ಎಂ ಕೃಷ್ಣ ಅವರು ಮನವಿ ಮಾಡಿದ್ದಾರೆ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಬೆಂಬಲ ಇದೆ ಆದರೆ ಸೋಂಕು ವ್ಯಾಪಕವಾಗಿ ಹರಡುತ್ತಾ ಇರೋ ಹಿನ್ನೆಲೆ ಜನರ ಹಿತಾಸಕ್ತಿಯನ್ನಾದರೂ ಗಂಭೀರವಾಗಿ ಪರಿಗಣಿಸಿ ಇದನ್ನ ಇದಕ್ಕೆ ಇಷ್ಟಕ್ಕೆ ಮೊಟಕುಗೊಳಿಸಿ ಇಂಥ ಸಂದರ್ಭದಲ್ಲಿ ಪಾದಯಾತ್ರೆ ನಡೆಸೋದು ನಿಜಕ್ಕೂ ಸರಿಯಲ್ಲ ಸರ್ಕಾರ ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕೆ ಈಗಾಗಲೇ ಒಪ್ಪಿದೆ ಬಟ್ ರಾಜ್ಯದಲ್ಲಿರೋ ಆತಂಕದ ಪರಿಸ್ಥಿತಿ ನಡುವೆ ಜನರ ಹಿತದೃಷ್ಟಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಾದ್ರೂ ಕಾಂಗ್ರೆಸ್ ಈ ಪಾದಯಾತ್ರೆಯನ್ನ ಮೊಟಕುಗೊಳಿಸಬೇಕು ಅಂತ ಹೇಳಿ ಪತ್ರದ ಮೂಲಕ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಏನು ಪಾದಯಾತ್ರೆ ನಡೆಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಪತ್ರ ಬರೆಯೋದರ ಮೂಲಕ ಈ ರೀತಿ ಮನವಿ ಮಾಡಿದ್ದಾರೆ ನಮ್ದೂ ಸಹಮತ ಇದೆ ಬಟ್ ಕರೋನಾ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಇದನ್ನು ಮೊಟಕುಗೊಳಿಸಿ ಇದನ್ನ ಅಂತ ಹೇಳಿ